ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿ ಚೇತರಿಸಿಕೊಂಡು ಸಿದ್ದಗಂಗಾ ಮಠಕ್ಕೆ ವಾಪಸ್ಸಾದರು. ಶ್ರೀಗಳಿಗೆ ವಿಶ್ರಾಂತಿಯ ಅಗತ್ಯವಿರುವ ಕಾರಣ ಒಂದು ವಾರ ಕಾಲ ಭಕ್ತರಿಗೆ ಶ್ರೀಗಳ ದರ್ಶನವನ್ನು ನಿರ್ಬಂಧಿಸಲಾಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಚೇತರಿಸಿಕೊಂಡಿರುವ ಡಾ ಶಿವಕುಮಾರ ಸ್ವಾಮೀಜಿ ಸಿದ್ದಗಂಗಾ ಮಠಕ್ಕೆ ವಾಪಸ್ಸಾದರು. ಶ್ರೀಗಳ ದರ್ಶನಕ್ಕಾಗಿ ಭಕ್ತರು ಮಠದಲ್ಲಿ ಕಾದು ಕುಳಿತಿದ್ದರು. ಸ್ವಾಮೀಜಿಯವರಿಗೆ ಶೀತ, ಜ್ವರ, ಕಫ ಹಾಗೂ ಪಿತ್ತನಾಳದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಬಿಜಿಎಸ್ ಆಸ್ಪತ್ರೆಯಲ್ಲಿ ಡಾ ರವೀಂದ್ರ ನೇತೃತ್ವದ ತಜ್ಞ ವೈದ್ಯರ ತಂಡ ಚಿಕಿತ್ಸೆ ನೀಡಿತು. ಶ್ವಾಸಕೋಶದಲ್ಲಿ ಸ್ಟಂಟ್ ಅಳವಡಿಸಲಾಗಿದೆ. ಸ್ವಾಮೀಜಿ ಸಂಪೂರ್ಣ ಚೇತರಿಸಿಕೊಂಡು ಇಂದಿನ ಲವಲವಿಕೆಯಲ್ಲಿದ್ದಾರೆ. ಬೆಳಗ್ಗೆ ಆಸ್ಪತ್ರೆಯಲ್ಲಿ ಸ್ವಾಮೀಜಿಗಳಿಗೆ ಶಿವಪೂಜೆಗೆ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಉತ್ಸಾಹದಿಂದ ದಿನಪತ್ರಿಕೆಗಳನ್ನು ಓದಿದರು. ಶ್ರೀಗಳು ಮಠದಲ್ಲಿ ನಿತ್ಯದ ಪೂಜಾ ಕಾರ್ಯ ಹಾಗೂ ಎಂದಿನಂತೆ ದಾಸೋಹ ಸ್ವೀಕರಿಸಿದರು. ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಲು ಸ್ಥಳೀಯ ವೈದ್ಯ ತಂಡ ಸಜ್ಜಾಗಿದೆ. ದಿನದ 24 ಗಂಟೆಯೂ ನಿಗಾ ವಹಿಸಲಾಗುವುದು ಎಂದು ಡಾ ಪರಮೇಶ್ ಹೇಳಿದರು. ಸಿದ್ದಗಂಗಾ ಶ್ರೀಗಳು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಶ್ರೀಮಠಕ್ಕೆ ವಾಪಸ್ಸಾಗುವ ವಿಷಯ ತಿಳಿದು ಅವರ ದರ್ಶನ ಮಾಡಲು ವಿವಿಧೆಡೆಗಳಿಂದ ಭಕ್ತರು ಬಂದರು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ಎರಡು ವರ್ಷದಿಂದ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗಿತ್ತು. ಆದ್ದರಿಂದ ಬೆಂಗಳೂರು ಬಿಜಿಎಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ಹಿಂದೆ ಎರಡು ಸರಿನೂ ಅಲ್ಲೇ ಅನಾರೋಗ್ಯದ ಕಾರಣ ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ. ಸ್ವಾಮೀಜಿಗಳಿಗೆ ಇನ್ನೂ ಒಂದು ವಾರ ವಿಶ್ರಾಂತಿಯ ಅಗತ್ಯವಿದ್ದು ಭಕ್ತರಿಗೆ ಶ್ರೀಗಳ ದರ್ಶನ ಒಂದು ವಾರಗಳ ಕಾಲ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಭಕ್ತರು ಮಠಕ್ಕೆ ಬಂದು ಕಾಯುವುದು ಬೇಡ ಎಂದು ಮಠದ ಆಡಳಿತಾಧಿಕಾರಿ ವಿಶ್ವನಾಥಯ್ಯ ಹೇಳಿದರು. ಶ್ರೀಮಠಕ್ಕೆ ದಯಮಾಡಿಸಿದ್ದಾರೆ. ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಭಕ್ತಾದಿಗಳು ಯಾವ ಆತಂಕವನ್ನು ಪಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಈಗ ತಾನೇ ಪೂಜೆಗೆ ದಯಮಾಡಿಸಿದ್ದಾರೆ. ಈಗ ಪ್ರಸಾದ ಆದ್ಮೇಲೆ ಭಕ್ತಾದಿಗಳಿಗೆ ಒಂದು ವಾರ ಕಾಲ ಯಾರೂ ಕೂಡ ಶ್ರೀಮಠಕ್ಕೆ ಬಂದು ಶ್ರೀಗಳ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ಬಂದು ಕಾಯಬೇಕಾದಂತಹ ಅವಶ್ಯಕತೆ ದೂರದಿಂದ ಅವಕಾಶ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಒಂದು ಎರಡು ಮೂರು ದಿವಸ ಆದ್ಮೇಲೆ ದೂರದಿಂದ ಅವಕಾಶ ಮಾಡಿಕೊಂಡು ನಂತರ ಒಂದು ವಾರ ಆದ್ಮೇಲೆ ಬೇಕಾದ್ರೆ ಅವರ ಪಾದ ಸ್ಪರ್ಶ. ಅಂಗನವಾಡಿಗಳಿಗೆ ಮೂಲ ಸೌಕರ್ಯ, ನೌಕರರಿಗೆ ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ತುಮಕೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಬಿಜಿಎಸ್ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಕಾರ್ಯಕರ್ತರು ಹಲವು ಸಮಸ್ಯೆಗಳ ಮಧ್ಯೆ ಬದುಕುತ್ತಿದ್ದಾರೆ. ಕನಿಷ್ಠ ವೇತನವೂ ಇಲ್ಲದೆ ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂದು ನೌಕರರು ಅಳಲು ತೋಡಿಕೊಂಡರು. ಸರ್ಕಾರ ಮಾತೃಪೂರ್ಣ ಯೋಜನೆ ಕೈಬಿಡಬೇಕು, ಅಂಗನವಾಡಿಗಳ ಖಾಸಗೀಕರಣದ ಚಿಂತನೆ ನಿಲ್ಲಿಸಬೇಕು, ಸೌಲಭ್ಯಗಳಿಲ್ಲದ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕು, ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಸಂಬಳ ಕೊಡಬೇಕು ಎಂದು ಒತ್ತಾಯಿಸಿದರು. ಈಗ ನಮ್ಮ ಹಾಕೊಂಡಿರತಕ್ಕಂಥ ಮುಷ್ಕರದ ಯೋಜನೆ ಅಂತಂದರೆ ಮಾತೃಪೂರ್ಣ ಯೋಜನೆ ಅಂತ ಒಂದು ಹೊಸದಾಗಿ ಇವಾಗ ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಅದು ತುಂಬ ಅಂಗನವಾಡಿ ಕೇಂದ್ರದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕರಿಗೂ ತುಂಬ ತೊಂದರೆ ಆಗಿದೆ. ಆ ಕಾರ್ಯಕ್ರಮವನ್ನು ಜಾರಿಗೊಳಿಸೋದು ಬೇಡ ಅಂತ ಹೇಳಿಬಿಟ್ಟು ನಾವು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ 20,000 ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಲ್ಲೂ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ 20,000 ಕೊಡಲೇಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಕನಿಷ್ಠ ವೇತನ ಜಾರಿಗೆ ತನ್ನಿ ಅಂತ ಹೇಳಿದ್ದೀವಿ. ಮತ್ತು ಎಲ್ಲ ಅಂಗನವಾಡಿ ವೇಳಾಪಟ್ಟಿಯನ್ನು ಬದಲಾಯಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೆಳಗ್ಗೆ 9:30 3 ಗಂಟೆವರೆಗೂ ಅಂಗನವಾಡಿ ಕೇಂದ್ರಗಳನ್ನು ತೆರೆಯುತ್ತೇವೆ. ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ. ಮಕ್ಕಳಲ್ಲಿ ವಾಸ ಇರಲಿಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ. ಭಾಳ ಕೇಂದ್ರಗಳಲ್ಲಿ ತೊಂದರೆ ಇದೆ. ಇದನ್ನೆಲ್ಲ ಈ ತೊಂದರೆಗಳನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯವರಿಗೆ ಮತ್ತು ಕೇಂದ್ರಗಳಲ್ಲಿ ನಡೆತಕ್ಕಂಥ ಯಾವುದೇ ಆಗಲಿ ಮೂಲಭೂತ ಸೌಕರ್ಯಗಳು ಅಂಗನವಾಡಿ ಕೇಂದ್ರದಲ್ಲಿ ಯಾವುದೂ ಇಲ್ಲ. ದಯವಿಟ್ಟು ನಮ್ಮ ಮಾನ್ಯ ಮಂತ್ರಿಗಳವರು ಇದನ್ನು ಗಮನಕ್ಕೆ ಹಾಕ್ಕೊಂಡು ಎಲ್ಲ ಕೇಂದ್ರಗಳಲ್ಲೂ ಒಳ್ಳೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಿಜಿಎಸ್ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕಾರ್ಮಿಕ ಸಚಿವರು ಕಲ್ಯಾಣ ನಿಧಿ ಹಣ ದುರ್ಬಳಕೆಗೆ ಮುಂದಾಗಿರುವ ಕ್ರಮವನ್ನು ಖಂಡಿಸಿ ತುಮಕೂರಿನಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು.
ಕಾರ್ಮಿಕ ಸಚಿವರು ಏಕಪಕ್ಷೀಯವಾಗಿ ಕಾರ್ಮಿಕ ಮಂಡಳಿ ಸೆಸ್ ಹಣ ದುರ್ಬಳಕೆ ಮಾಡಿಕೊಳ್ಳಲು ಮುಂದಾಗಿರುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಎಐಟಿಯುಸಿ ಐಎನ್ಟಿಯುಸಿ ನೇತೃತ್ವದಲ್ಲಿ ನಗರದ ಬಿಜಿಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಚಿವರು ತೆಗೆದುಕೊಂಡಿರುವ ನಿರ್ಧಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷ ವೆಂಕಟಸುಭಯ್ಯ ಮಾತನಾಡಿ, ಕಾರ್ಮಿಕ ಮಂಡಳಿಗೆ ಕಟ್ಟಡ ನಿರ್ಮಾಣ ವಲಯದಿಂದ 6,000 ಕೋಟಿ ಸೆಸ್ ಹಣ ಸಂಗ್ರಹವಾಗಿದೆ. ಆದರೆ ಈ ಹಣವನ್ನು ಕಾರ್ಮಿಕರ ಕಲ್ಯಾಣಕ್ಕೆ ಬಳಸಲಾಗದೆ ಬೇರೆ ಉದ್ದೇಶಕ್ಕೆ ಬಳಸಲು ಮುಂದಾಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕ್ರಮ ಸರಿಯಿಲ್ಲ ಎಂದು ದೂರಿದರು. ಸಚಿವರು ಬೇಕಾಬಿಟ್ಟಿ ನಿರ್ಧಾರ ಕೈಬಿಟ್ಟು ಕಾರ್ಮಿಕರ ಅನುಕೂಲಕ್ಕಾಗಿ ಹಣ ಬಳಕೆ ಮಾಡಬೇಕು. ಕಾರ್ಮಿಕ ಕುಟುಂಬದ ಆರೋಗ್ಯ ಕಾಪಾಡುವುದು, ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು, ಬಡ ಕಾರ್ಮಿಕರಿಗೆ ನಿವೇಶನ ನೀಡುವಂತಹ ಕಾರ್ಯ ಮಾಡಬೇಕು ಎಂದು ಒತ್ತಾಯಿಸಿದರು. ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸೌಲಭ್ಯ ಸುಮಾರು 6,000 ಕೋಟಿ ಹಣ ಇವತ್ತು ಕಲ್ಯಾಣ ಮಂಡಳಿನಲ್ಲಿ ಕೊಳಿತಾ ಇದೆ. ಆದರೆ ಇವತ್ತರೆಗೂ ಪೆನ್ಷನ್ ಆಗಲಿ, ಮನೆ ಕಟ್ಟೋದಕ್ಕಾಗಲಿ, ಮಕ್ಕಳ ಜನನವಾದ ಮಕ್ಕಳಿಗೆ ಸಿಗಬೇಕಾದಂಥ ಸೌಲಭ್ಯ ಆಗಲಿ ಮತ್ತು ವೈದ್ಯಕೀಯ ಸೌಲಭ್ಯವಾಗಲಿ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಆದರೂ ಗುರುತಿನ ಚೀಟಿ ಕೊಡೋದಕ್ಕೆ ವರ್ಷಗಳಾದ್ರೂ ಸಹ ಇವತ್ತಿನವರೆಗೂ ಮಂಜೂರು ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕೆ ಕೇಳಿದಾಗೆಲ್ಲ ಸಿಬ್ಬಂದಿ ಕೊರತೆ, ಮತ್ತೊಂದು ಮಗ್ದೊಂದು ಅಂತೆ. ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಎಟಕದಂಥ ಕಟ್ಟಡ ಇವರು ಕಾರ್ಮಿಕ ಸಚಿವರನ್ನು ನಾವು ಗಳಿಸಿದ್ದೀವಿ. ಇದು ದುರಾದೃಷ್ಟ, ಕಾರ್ಮಿಕರ ದುರಾದೃಷ್ಟ. ಯಾಕೆಂದ್ರೆ ಬಡತನವನ್ನೇ ಅರಿಯದಂಥ ಒಬ್ಬನ್ನ ಶ್ರೀಮಂತನ ಮಂತ್ರಿ ಮಾಡಿದ್ರೆ ಬಡತನವನ್ನ ಅತ್ಯ ಹಸಿವಿನ ಬಗ್ಗೆ ಆತನಿಗೆ ಅರಿವಿರೋದಿಲ್ಲ. ಆದ್ದರಿಂದ ಈ ಕೂಡಲೇ ಮಂತ್ರಿನ ವಜಾ ಮಾಡಬೇಕು ಅಂತ ಐಎನ್ಟಿಸಿ ಒತ್ತಾಯ ಮಾಡ್ತಾ ಇದೆ. ಕೆಎಸ್ ವೆಂಕಟಸುಬ್ಬಯ್ಯ ಜಿಲ್ಲಾಧ್ಯಕ್ಷನಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮುಂದುವರೆದಿದ್ದಲ್ಲಿ ನಾವು ದೇಶಾದ್ಯಂತ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದು ಕರ್ನಾಟಕ ರಾಜ್ಯಪತ್ರ ಮಂಜೂರು ಆಗಬೇಕಾದ್ರೆ 2006 ಕಟ್ಟಡ ಕಾರ್ಮಿಕರಿಗೆ ಮಾತ್ರ ವಿನಿಯೋಗ ಮಾಡಬೇಕು ಅಂತ ಬಿಲ್ನಲ್ಲಿ ಅಕ್ಸೆಪ್ಟ್ ಆಗಿರುವಂಥ ವಿಚಾರ ಇದು. ಇದನ್ನು ಬಿಟ್ಟು ಯಾವ್ಯಾವುದೋ ರೀತಿಯಲ್ಲಿ ಬಂದವರೆಲ್ಲ ಒಂದೊಂದು ರೀತಿ ನೀವು ಕಾರ್ಯದರ್ಶಿಗಳ ಮಾತುಗಳಿಗೆ ಓಲೈಸ್ಕೊಂಡು IAS IPS ಅವ್ರಿಗೇನು ಗ್ರಾಮೀಣ ಭಾಗದ ಬಡಜನರ ಕಷ್ಟ ಏನು ಗೊತ್ತಿದೆ, ಹಸುವಿನ ಕಷ್ಟ ಏನು ಗೊತ್ತಿದೆ, ಇದು ಗೊತ್ತಿಲ್ಲದೆ ಇರೋದ್ರಿಂದ ಇದು ದುರುಪಯೋಗ ಆಗ್ತಾ ಇದೆ. ಇದು ಖಂಡನೀಯ ಅಂತ ಹೇಳಿ ನಾವು ಈ ದಿನ ಈ ಒಂದು ವೇದಿಕೆ ಮುಖಾಂತರ ಖಂಡಿಸ್ತಾ ಇದ್ದೀವಿ. ದಯಮಾಡಿ ಸುದ್ದಿ ಮಾಧ್ಯಮದವರು. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಕಾರ್ಮಿಕ ಸಚಿವರು ಕಾರ್ಮಿಕರ ಹಿತ ಮರೆಯುತ್ತಿದ್ದಾರೆ. ಸುಮಾರು 6,000 ಕೋಟಿಯಷ್ಟು ಹಣವನ್ನ ತಮಗೆ ತೋಚಿದಂತೆ ಖರ್ಚು ಮಾಡಲು ಹೊರಟಿದ್ದಾರೆ. ಈ ನಿರ್ಧಾರವನ್ನ ಸಚಿವರು ಕೈಬಿಡಬೇಕು. ಸಿಎಂ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಈ ಹಣವನ್ನ ನೀಡಿಲ್ಲ, ಬದಲಾಗಿ ಕಾರ್ಮಿಕರ ಬೆವರಿನ ಹಣ ಸೆಸ್ ರೂಪದಲ್ಲಿ ಸಂಗ್ರಹವಾಗಿದೆ. ಕಾರ್ಮಿಕರ ಮದುವೆ, ಹೆರಿಗೆ ಮತ್ತಿತರ ಕಲ್ಯಾಣ ಕಾರ್ಯಗಳಿಗೆ ಬಳಸಬೇಕು. ಸಚಿವರೇನಾದರೂ ಬೇಕಾಬಿಟ್ಟಿಯಾಗಿ ಹಣ ಖರ್ಚು ಮಾಡಲು ಮುಂದಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮಂತ್ರಿ ಫೋಟೋ ಹಾಕೊಂಡು ಅದು ದುರುಪಯೋಗ ಆಗುತ್ತೆ, ಅದನ್ನ ಹಾಕೋಕೊಡೋದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬಿಟ್ಟು ಅದನ್ನ ಸುಮಾರು 200 ಕೋಟಿನ ಇವತ್ತು ಖರ್ಚು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾವು ಕಷ್ಟಪಟ್ಟು ಕಟ್ಟಡ ಕಾರ್ಮಿಕರು ದುಡಿದು ಬೆವರಿಂದ ಕಲೆಕ್ಟ್ ಆಗ್ತಕ್ಕಂಥ ಸೆಸ್ಸಣ ಇದು ಯಾವುದು ಬಜೆಟ್ನಿಂದ ಬಂದಿರತಕ್ಕಂಥದ್ದಲ್ಲ, ಸರ್ಕಾರದ ಕೊಡುಗೆ ಅಲ್ಲ ಇದು. ಇದು ಕಟ್ಟಡ ಕಾರ್ಮಿಕರು ಬೆವರಿನ ಸುರಿಸಿ ಮಾಡಿರ್ತಕ್ಕಂಥ ಹಣ ಇವತ್ತು 6,000 ಕೊಟ್ಟಿದೆ. ಇದನ್ನು ದುರುಪಯೋಗ ಮಾಡಲಿಕ್ಕೆ ಇವತ್ತು ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಆದಿತ್ಯ ಬಿಲ್ವಾಸ್ ಅವರ ತಾಳಕ್ಕೆ ತಕ್ಕಂತೆ ಕುಳಿತಕ್ಕಂಥ ಕಾರ್ಮಿಕ ಮಂತ್ರಿಯವ್ರನ್ನ ಸಿದ್ದರಾಮಯ್ಯ ಕೂಡಲೇ ವಜಾ ಮಾಡಬೇಕು, ಮತ್ತೆ ಆದಿತ್ಯ ಬಿಲ್ವಾಸ್ ಅವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು, ಅವ್ರನ್ನ ಅಮಾನತು ನೀಡಬೇಕು ಅಂತಕ್ಕಂಥ ನಾವು ಇದು ಮಾಡ್ತಿದ್ದೀವಿ. ನಾವು ಕಾರ್ಮಿಕ ಸಂಘಟನೆಗಳಾಗಲಿ ಅಥವಾ ಮಂಡಳಿರ್ತಕ್ಕಂಥ ಸದಸ್ಯರ ಜೊತೆ ಆಗಲಿ ಯಾವುದೇ ರೀತಿಯಂತ ಚರ್ಚೆ ಮಾಡದೇ ಏಕಾಏಕಿ ಬಿಟ್ಲರ್ ತರ ತೀರ್ಮಾನ ತರತಕ್ಕಂಥ ಇವ್ರ ನೀತಿಯನ್ನು ವಿರೋಧಿಸ್ತಾ ಇದ್ದೀವಿ. ಇದುವತ್ತು ಏನಾದರೂ ಬಗೆಹರಿದೆ ಹೋದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಿದ್ದೀವಿ. ನಾವು ಕಟ್ಟಡ ಕಾರ್ಮಿಕ ವಿಧಾನಸೌಧ ಮುಂದೆ ನಾವು ಅಗಲುರಾದ ದಣವನ್ನು ಕೂರ್ತೀವಿ ಅಂತಕ್ಕಂಥ ಈ ಮುಖದ ಸರ್ಕಾರ. ಮುಖಂಡರಾದ ಪರಮಶಿವಯ್ಯ, ರಾಘವೇಂದ್ರ, ಗೌಡ, ರಂಗಪ್ಪ, ದೇವರಾಜ್ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ತುಮಕೂರಿನಲ್ಲಿ ಅಣ್ಣನೇ ತಂಗಿಯ ಕತ್ತು ಕುಯ್ದು ಕೊಲೆಗೆ ಯತ್ನಿಸಿದ್ದಾನೆ, ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರಿನಲ್ಲಿ ಅಣ್ಣನೇ ತಂಗಿಯ ಕತ್ತು ಕುಯ್ದು ಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ನಗರದ ಎನ್ಇಪಿಎಸ್ ಠಾಣೆ ಪಕ್ಕದಲ್ಲಿ ಈ ಕೃತ್ಯ ನಡೆದಿದೆ.
ದೇವರಾಜು ಎಂಬಾತ ರಸ್ತೆಯಲ್ಲಿ ತನ್ನ ತಂಗಿ ಅಂಜಲಿಯ ಕತ್ತು ಕುಯ್ದು ಹತ್ಯೆಗೆ ಯತ್ನಿಸಿದ್ದಾನೆ. ತಕ್ಷಣ ಈ ಘಟನೆ ನೋಡಿದ ಸ್ಥಳೀಯರು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದ ಅಂಜಲಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರಿಂದ ಆಕೆಯನ್ನು ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅಂಜಲಿಗೆ ತೀವ್ರವಾಗಿ ಗಾಯವಾಗಿದ್ದು ಬದುಕುಳಿಯುವುದು ಕಷ್ಟ ಎಂದು ಪ್ರತ್ಯಕ್ಷದರ್ಶಿ ತಿಳಿಸಿದ್ದಾರೆ. ಸರ್, ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಏನೋ ಕಂಪ್ಲೇಂಟ್ ಇತ್ತಂತೆ. ಇಲ್ಲಿ ಅವ್ರ ಮಹಿಳಾ ಕಂಪ್ಲೇಂಟಿಂದ ಇಲ್ಲಿ ಕಳ್ಸೋರು ಎನ್ ಇ ಪಿ ಎಸ್ಗೆ. ಇಲ್ಲಿ ಮುಗಿಸ್ಕೊಂಡು ಏನೋ ಬೆಳಗ್ಗೆಯಿಂದ ಇಲ್ಲೇ ಇದ್ರಂತೆ. ಮುಗಿಸ್ಕೊಂಡು ಈ ರೋಡಲ್ಲಿ ಬಂದವ್ರು ನಮ್ಮ ಆಫೀಸ್ ಚಾಯ್ಸ್ ಆಟೋ ಪಕ್ಕದೇ ನಮ್ಮ ಆಫೀಸು. ಅಲ್ಲಿ ಬಂದು ಟೆಂಪೋ ಮುಂದೆ ಈ ಜುಟ್ಟು ಹಿಡ್ಕೊಂಡು ಕತ್ತು ಓಪನ್ ಕುಯ್ದುಬಿಟ್ಟಾನ. ಅವ್ರಿಗೆಲ್ಲ ಕೈ ಎತ್ತಿಲ್ಲ, ಎಲ್ಲ ಓಪನ್ ಆಗ್ಬಿಟ್ಟಿತ್ತು. ಹಿಡ್ಕೊಂಡು ಕುಯ್ತಿದ್ದ ನಾಲ್ಕು ಯಾರೋ ಸೌಂಡ್ ಬರ್ತಿತ್ತು. ಈ ಕಡೆ ಚಾಯ್ಸಲ್ಲಿ ಯಾರೋ ಜೆಂಟ್ಸ್ ಯಾರು ಇರಲಿಲ್ಲ, ಎಲ್ಲ ಲೇಡೀಸ್ ಇದ್ರು. ಓಡ್ ಬಂದು ನೋಡಿದ್ರೆ ನಾವು ನಮ್ಮ ಇನ್ನೊಬ್ಬ ನಮ್ಮ ಡ್ರೈವರ್ ಓಡ್ ಬಂದು ಓಡ್ ಬಂದು ಚಾಕು ಕಿತ್ಕೊಂಡು ಹಿಡ್ಕೊಂಡು ಅವ್ನಿಗೆ ಮತ್ತೆ ತಿರ್ಗಿ ಆಟೋ ಬಂತು, ಆಟೋದಲ್ಲಿ ಹಾಕ್ಬಿಟ್ಟು ಕಳಿಸಿದ್ರು. ಫುಲ್ ಓಪನ್ ಆಗಿದೆ, ಬದುಕಡ್ ಡೌಟ್ ಸರ್. ಸರ್, ತಂಗಿ ಆಗ್ಬೇಕು ನನಗೆ ಅಂತ ಹೇಳ್ದ. ಹೌದು ಸರ್. ತುಮಕೂರು ಅವ್ರ ಅಂತೆ ಸರ್. ಈಗ ಒಂದು ಹಾಫ್ ಆನ್ ಅವರ್ ಆಗಿದ್ದೀನಿ ಅಷ್ಟೇ ಸರ್, ಒಂದು ಮೂರು ಗಂಟೆ ಎರಡು ಸರ್. ಹುಡುಗಿ ಮದುವೆ ಆಗಿದೆ ಹುಡುಗಿಗೆ, ಒಂದು 25-26 ಆಗಿರ್ಬೋದು ಹುಡುಗಿಗೆ. ತಂಗಿ ಅಂತೆ, ಸ್ವಂತ ತಂಗಿ ಅಂತ ಹೇಳ್ದ. ಏನೋ ಅವ್ರ ವೈಯಕ್ತಿಕ ವಿಚಾರ ಏನಾದ್ರು. ಆರೋಪಿ ದೇವರಾಜನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೌಟುಂಬಿಕವಾಗಿ ಹಲವು ಬಾರಿ ಕಲಹವಾಗಿ ಠಾಣೆಗೆ ದೂರು ನೀಡಲು ಆಗಮಿಸಿದ್ದರು. ಈ ವೇಳೆ ಅಣ್ಣ ತಂಗಿ ಮಧ್ಯೆ ವಾಗ್ವಾದ ನಡೆದು ಈ ಘಟನೆ ನಡೆದಿದೆ ಎಂದರು. ಇವರು ತುಮಕೂರಿನ ಎಸ್ಐಟಿ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆ ತಿಳಿಸಲು ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತುರುವೇಕೆರೆಯಲ್ಲಿ ಎಂಡಿ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈಗೊಂಡ ಜನಪರ ಕಾರ್ಯಕ್ರಮಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿರುವ ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 23 ಶನಿವಾರ ಬಾಣಸಂದ್ರ ಬೂತ್ನಿಂದ ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ ತಿಳಿಸಿದರು. ತುರುವೇಕೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಜಾರಿಗೆ ತರುವಂತಹ ಅತ್ಯುತ್ತಮ 48 ನೂತನ ಕಾರ್ಯಕ್ರಮ ಜಾರಿಗೊಳಿಸಿದೆ. ಈ ಕಾರ್ಯಕ್ರಮ ಕುರಿತು ಕಿರು ಹೊತ್ತಿಗೆಯನ್ನ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದೆ. ಇದೇ ರಾಜ್ಯಾದ್ಯಂತ ಏಕಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಪ್ರತಿ ಮನೆ ಮನೆಗೂ ತೆರಳಿ ಮನವರಿಕೆ ಮಾಡಿಕೊಡುವ ವಿಶೇಷ ಕಾರ್ಯಕ್ರಮ ಇದಾಗಿದೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 228 ಬೂತ್ಗಳಲ್ಲೂ ಈ ಕಾರ್ಯಕ್ರಮ 1 ತಿಂಗಳ ಕಾಲ ನಿರಂತರವಾಗಿ ನಡೆಯಲಿದೆ ಎಂದರು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತನ್ನ ಅಧಿಕಾರಾವಧಿಯಲ್ಲಿ ಕೈಗೊಂಡ ಜನಪ್ರಿಯ ಕಾರ್ಯಕ್ರಮಗಳನ್ನು ಜನತೆಗೆ ಮನವರಿಕೆ ಮಾಡಿಕೊಡುವಂತೆ ರಾಜ್ಯದ ಉಸ್ತುವಾರಿ ಹೊಣೆ ಹೊತ್ತಿರುವ ಕೆಸಿ ವೇಣುಗೋಪಾಲ್ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಪ್ರಥಮ ಬಾರಿಗೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಘಟನಾತ್ಮಕವಾಗಿ ಜಿಲ್ಲೆಯ ಪ್ರಮುಖರು ಮತ್ತು ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತರನ್ನ ಪರಿಗಣಿಸಿ ನಿನ್ನೆ ದಿವಸ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ DCC ಬ್ಯಾಂಕಿನ DCC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಮಕೃಷ್ಣ ಅವರು ಎಲ್ಲರ ಸಲಹೆ ಮೇರೆಗೆ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರುಗಳ ಸಲಹೆಯನ್ನು ತೆಗೆದುಕೊಂಡು ನಿನ್ನೆ 54 ಮಂದಿಯನ್ನು ಜಿಲ್ಲೆಯ ಕಾಂಗ್ರೆಸ್ ಸಂಘಟನಾತ್ಮಕ ದೃಷ್ಟಿಯಿಂದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಣಸಂಧದ ಬೂತ್ನಿಂದ ಆರಂಭಗೊಳ್ಳುವ ಕಾರ್ಯಕ್ರಮ ಉಸ್ತುವಾರಿ ಹೊಣೆ ಹೊತ್ತಿರುವ ರಾಜ್ಯ ಕಾರ್ಯದರ್ಶಿ ಗೋಪಿನಾಥ್ ಚಾಲನೆ ನೀಡಲಿದ್ದಾರೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ಟಿ ರಂಗಪ್ಪ, ಮಹಳೆ ಕೃಷ್ಣಪ್ಪ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಟಿ ಶಿವಶಂಕರ್, ಸದಸ್ಯರಾದ ಟಿಎನ್ ಶಶಿಶೇಖರ್, ಮಹೇಶ್, ಕೃಷ್ಣಮೂರ್ತಿ ಇತರರು ಇದ್ದರು. ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಬಿಜೆಪಿ ಮುಖಂಡರು ಗಂಗಾಪೂಜೆ ನೆರವೇರಿಸಿ ಬಾಗಿನ ಸಮರ್ಪಿಸಿದರು. ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಅಧಿಕಾರಿಗಳು ರೈತರಿಗೆ ನೀಡಲು ಮುಂದಾದಾಗ ಮಾತ್ರ ರೈತರ ಬದುಕು ಹಸನಾಗುತ್ತದೆ ಎಂದು ಮಾಜಿ ಶಾಸಕ ಕಿರಣ್ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಕೆರೆಗೆ ಗಂಗಾಪೂಜೆ ಹಾಗೂ ಬಾಗಿನ ಅರ್ಪಿಸಿ ಮಾತನಾಡಿ ಹೇಮಾವತಿ ನೀರು ಹರಿಯುವುದಕ್ಕಿಂತ ಮೊದಲೇ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು.
ಆದರೆ ದಪ್ಪ ಚರ್ಮದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ನೀರು ಹರಿದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಗುಬ್ಬಿ ತಾಲೂಕಿನ ಕೆಲವು ಭಾಗಗಳಿಗೆ ಹೇಮಾವತಿಯ ನೀರು ಹರಿಯುವುದಿಲ್ಲ ಎಂಬ ಕೆಟ್ಟ ಭಾವನೆ ರೈತರಲ್ಲಿ ಮೂಡಿತ್ತು. ಆದರೆ ಇಂದು ದಿಲೀಪ್ ಕುಮಾರ್ ಹಾಗೂ ಸ್ಥಳೀಯ ರೈತರ ಸಹಕಾರದಿಂದಾಗಿ ಇಂದು ಹೇಮಾವತಿ ನೀರು ಹರಿದಿದೆ ಎಂದು ತಿಳಿಸಿದರು. ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ಹಾಗಲವಾಡಿ ಕೆರೆಗೆ ಮೊದಲು ಕಿರಣ್ ಕುಮಾರ್ ಶಾಸಕರಾಗಿದ್ದಾಗ 200 ಎಂಸಿಎಫ್ಟಿ ನೀರನ್ನು ಅನುಮೋದನೆ ಮಾಡಿಸಿದ್ದರು. ನಂತರ ಬಿಜೆಪಿ ಸರ್ಕಾರದಲ್ಲಿ ಕಾಮಗಾರಿಗೆ ಅನುಮೋದನೆ ದೊರೆತು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಹಾಗಲವಾಡಿ ಹಾಗೂ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಬರಲು ಜಿಲ್ಲೆಯ ಮಾಜಿ ಸಂಸದ ಜಿಎಸ್ ಬಸವರಾಜು ನಮಗೆ ಮಾರ್ಗದರ್ಶಕರಾಗಿ ಸಲಹೆ ಸೂಚನೆಗಳನ್ನು ನೀಡಿ ಇಂದು ಈ ಭಾಗಕ್ಕೆ ಹೇಮಾವತಿ ನೀರು ಹರಿಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. 2-3 ವರ್ಷದಿಂದ ಹೋರಾಟ ಮಾಡಿ ಎಲ್ಲರೂ ಹೋರಾಟ ಮಾಡಿ ನಮ್ಮ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಇದನ್ನು ಅನುಮೋದನೆ ಆಯಿತು. ಅನುಮೋದನೆ ಆದ ನಂತರ ನಮ್ಮ ಭಾಗಕ್ಕೆ ಈ ಭಾಗಕ್ಕೆ ಹೋರಾಟ ಮಾಡಿದ್ದ ಅಂತ ಕಿರಣ್ ಕುಮಾರ್ ಅವರು ಮೊದಲು ನಮಗೆ 200 ಎಂಸಿಎಫ್ಟಿ ನೀರು ಸ್ಯಾಂಕ್ಷನ್ ಮಾಡಿಸ್ಕೊಡಿದ್ರು. ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಇವತ್ತು ಹೇಳಬೇಕು ಅಂದರೆ ಈ ಕೀರ್ತಿ ಅವ್ರಿಗೆ ಸಲ್ಲಬೇಕಾಗುತ್ತೆ, ಕಿರಣ್ ಕುಮಾರ್ ಅವ್ರಿಗೆ. ಯಾಕೆಂದರೆ ನಮಗೆ ಅವತ್ತು ನಾವು ನೀರು ಸ್ಯಾಂಕ್ಷನ್ ಮಾಡಿಸ್ಕೊಡ್ದಿದ್ರೆ, ಅವರು ಶಾಸಕರಾಗಿದ್ದಾಗ ನಮ್ಮ ತಾಲೂಕಿಗೆ ನೀರು ಸ್ಯಾಂಕ್ಷನ್ ಮಾಡಿಸ್ಕೊಡಿದ್ರೆ ಈ ಪ್ರಾಜೆಕ್ಟ್ಸ್ಗಳು ಆಗ್ತಿರಲ್ಲ. ದುಡ್ಡು ಎಷ್ಟು ಬೇಕಾದ್ರೂ ಸರ್ಕಾರದಲ್ಲಿ ನಾವು ಮಂಜೂರು ಮಾಡಿಸ್ಕೊಬೋದು. ಆದರೆ ನೀರು ವಾಟರ್ ಅಲಾಕೇಶನ್ ಒಂದು ಇದ್ದರೆ ಸರ್ಕಾರದಲ್ಲಿ ಎಷ್ಟು ಬೇಕಾದ್ರೂ ಹಣ ತರ್ಬೋದು. ಮತ್ತು ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಮುಖಂಡರಿಗೆ ಮತ್ತು ಸರ್ಕಾರದವ್ರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆ ಮೂಲಭೂತ ಕಾರಣ ಕಿರಣ್ ಕುಮಾರ್ ಅವರ ನಂತರ ಇದಕ್ಕೆ ಪುಷ್ಟಿ ನೀಡಿ ಸಹಕಾರ ನೀಡಿದಂಥ ನಮ್ಮ ಮಾಜಿ ಸಂಸದರಿಗೂ ಈ ಕೀರ್ತಿ ಸಲ್ಲಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಹಾಗಲವಾಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೇಮಾವತಿ ನೀರು ಹರಿದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಅವರಿಗೆ ಬೆಳ್ಳಿ ಕಿರೀಟ ಇರಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮೀಜಿ, ತಾಲೂಕು ಪಂಚಾಯಿತಿ ಸದಸ್ಯೆ ಮಂಜುಳಾ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಸಣಬನಹಳ್ಳಿ ರಾಜಣ್ಣ, ಸದಾಶಿವಯ್ಯ, ಹೊಸ್ಕೆರೆ ರಂಗನಾಥ್, ಸಂಜೀವಯ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವಿಶ್ವಕರ್ಮರು ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ರುಂಡೇಂದ್ರ ಸ್ವಾಮೀಜಿ ತಿಳಿಸಿದ್ದಾರೆ. ವಿಶ್ವಕರ್ಮ ಸಮುದಾಯ ಆಸ್ತಿ ಮಾಡಿಕೊಳ್ಳದಿದ್ರೂ ಕುಲಕಸುಬಿನಲ್ಲಿಯೇ ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ. ಆಂತರಿಕ ಭಿನ್ನಾಭಿಪ್ರಾಯ ದೂರವಿಟ್ಟು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸ್ಪರ್ಧಾತ್ಮಕ ಜಗತ್ತಿನ ಪೈಪೋಟಿ ಎದುರಿಸಲು ಸಿದ್ದರಾಗಬೇಕು ಎಂದು ನಿಲವಗುಂಡ ಮತಾಡೀಶ ರುಂಡೇಂದ್ರ ಸ್ವಾಮೀಜಿ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಹೋಬಳಿ ಮಟ್ಟದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿಶ್ವಕರ್ಮ ಜನಾಂಗ ಸರ್ಕಾರದ ಯಾವುದೇ ಸವಲತ್ತು ನಂಬದೆ ತಮ್ಮ ಕುಶಲತೆಯನ್ನು ನಂಬಿ ಬದುಕು ಕಟ್ಟಿಕೊಂಡವರು. ಸಮಾಜ ಸರ್ಕಾರದಲ್ಲಿ ಶಕ್ತಿಶಾಲಿಯಾಗಿ ಉಳಿಸಬೇಕಾದರೆ ಶಿಕ್ಷಣ ಅಗತ್ಯ. ಈ ಮೂಲಕ ಸರ್ಕಾರದ ಸವಲತ್ತು ಈ ಸಮುದಾಯಕ್ಕೆ ಸಿಗುವಂತೆ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ಎಂದರು. ಮತ್ತು ಸೂರ್ಯ ಚಂದ್ರಾಂತ ವೇಳೆಯಲ್ಲೂ ವಿಶ್ವಕರ್ಮ 3-6 ಅವನು ಯಾರೋಜನೆ ಅವನು ವಿಶ್ವಕರ್ಮ ಯಾರ ಯೋಜನೆ ಅವನು ಸಾಮಾನ್ಯ ಅವನಿಗೆ ಬೀಜ ಹಾಕಿ ಬೆಳೆದೇ ಆಗಲಿಲ್ಲ. 3-6 ವಿಶ್ವಕರ್ಮ ಅನ್ನತಕ್ಕಂಥ ಹೆಸರನ್ನು ಸಂಪಾದಕ ಎಂ ರಾಮಮೂರ್ತಿ ಮಾತನಾಡಿ, ಸಂಘಟನೆ ಕೊರತೆ ಸಮುದಾಯದಲ್ಲಿದೆ. ಒಡಕು ಮನಸ್ಸು ದೂರವಿಡಿ, ಏಕಮನಸ್ಸಿನಿಂದ ಸಂಘಟನೆಗೆ ಕೈಜೋಡಿಸಿ ಸರ್ಕಾರದ ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಬೇಕು. ನಮ್ಮೆಲ್ಲರ ಹೋರಾಟದಿಂದಾಗಿ ನಮಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಿದೆ. ಇದರ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಾಗಬೇಕು ಎಂದರು. ಜಯಂತ್ಯೋತ್ಸವ ಹುಟ್ಟು ಸಾವುಗಳಿದ್ದವರಿಗೆ ಜಯಂತಿ, ಹುಟ್ಟು ಸಾವುಗಳಿಲ್ಲದವರಿಗೆ ಜಯಂತಿಯಂತೆ ಆಚರಣೆ ಮಾಡಿದ್ದಿಲ್ಲ. ಇದಕ್ಕೆ ಕಾರಣ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಒಂದು ಭಾರತದಲ್ಲಿ ತನ್ನೆಲ್ಲ ಅಪ್ಪಣೆ ಬಳಸಿ ಪ್ರಯತ್ನ ಪಡ್ತಾ ಇದ್ದೇನೆ. ನಮ್ಮ ಹಿಂದೆ ಆಚಾರ್ಯ ಆಚಾರ್ಯ ನರೇಂದ್ರ ಬಾಬು, ರೋಟರಿ ಮಾಜಿ ಅಧ್ಯಕ್ಷ ದೇವರಾಜ್, ಡಿ ನಾಗೇಂದ್ರಾಚಾರ್, ಸಿಎಸ್ ನಟರಾಚಾರ್, ವೇಣುಗೋಪಾಲ್, ರಾಜಮ್ಮ, ಚೆನ್ನಾಚಾರ್, ರಾಮಲಿಂಗಾಚಾರ್ ಇತರರು ಇದ್ದರು. ಜನವಸತಿ ಪ್ರದೇಶದಲ್ಲಿ ಭಾರತ ಅರಿಯಲು ಮುಂದಾದ ಕ್ರಮವನ್ನು ಖಂಡಿಸಿ ಹುಳಿಯಾರಿನಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು.
ಜನವಸತಿ ಪ್ರದೇಶದಲ್ಲಿ ಬಾರ್ ತೆರೆಯಲು ಅನುಮತಿ ಕೊಡಬೇಡಿ ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಹಾಗೂ ಪಿಡಿಒ ಭೈರಪ್ಪ ಅವರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯಾದ್ಯಂತ ಹೈವೇ ಪಕ್ಕದಲ್ಲಿ ಬಾರ್ಗಳು ಮುಚ್ಚಿರುವಂತೆ ಉಳಿಯಾರಿನಲ್ಲೂ ಬಾರ್ಗಳು ಸಹ ಮುಚ್ಚಲಾಗಿತ್ತು. ಆದರೆ ಮುಚ್ಚಲಾಗಿರುವ ಬಾರ್ಗಳಲ್ಲಿ ಕೆಲವು ಬಾರ್ಗಳು ಸ್ಥಳ ಬದಲಾಯಿಸಿ ಬೇರೆ ಕಡೆ ಆರಂಭವಾಗಿವೆ. ಪ್ರಾರಂಭವಾಗದ ಬಾರ್ಗಳ ಪೈಕಿ ಉಳಿಯಾರ್ ಟೌನ್ ಬ್ಯಾಂಕ್ ಮೇಲಿದ್ದ ಎನ್ಜಿಎನ್ ಬಾರ್ ಸಹ ಒಂದಾಗಿದೆ. ಇವರು ಈಗಾಗಲೇ ಕಾಳಮ್ಮ ದೇವಸ್ಥಾನದ ಆಚಾರ ಬೀದಿಯ ಜನವಸತಿ ಪ್ರದೇಶದಲ್ಲಿ ತೆರೆಯಲು ಮುಂದಾಗಿದ್ದರು. ಅಲ್ಲಿನ ಜನ ವಿರೋಧ ವ್ಯಕ್ತಪಡಿಸಿದ ಪರಿಣಾಮ ಈಗ ದುರ್ಗಮ್ಮನಗುಡಿ ಬೀದಿಯ ತಮ್ಮ ಮನೆ ಹಿಂಭಾಗದಲ್ಲಿ ತೆರೆಯಲು ಎಂಬುದು ಇಲ್ಲಿನ ನಿವಾಸಿಗಳ ಆರೋಪವಾಗಿದೆ. ಅಲ್ಲದೆ ಕಾಳಮ್ಮ ಹಾಗೂ ಆಚಾರ್ ಬೀದಿಯಲ್ಲಿ ಬಾರ್ ಅನುಮತಿ ಕೊಡುವ ಸಲುವಾಗಿ ಸ್ಥಳ ಪರಿಶೀಲನೆಗೆ ಬಂದಿದ್ದ ಅಧಿಕಾರಿಗಳು ಅಲ್ಲದೆ ಕಾಳಮ್ಮ ಹಾಗೂ ಆಚಾರ್ ಬೀದಿಯಲ್ಲಿ ಬಾರ್ ಅನುಮತಿ ಕೊಡುವ ಸಲುವಾಗಿ ಪರಿಶೀಲನೆಗೆ ಅಧಿಕಾರಿಗಳು ಬಂದಿದ್ದ ವೇಳೆ ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ರಾತ್ರೋರಾತ್ರಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಬಾರ್ ತೆರೆಯಲು ಅಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಬಾರ್ ತೆರೆಯಲು ಕಾನೂನುಗಳಿಗೆ ಅವಕಾಶವಿಲ್ಲ. ಹಾಗಾಗಿ ಕಾನೂನಿನ ಪ್ರಕಾರ ಬಾರ್ ಮಾಲೀಕರಿಗೆ ಪಂಚಾಯಿತಿಯಿಂದ ನೋಟಿಸ್ ನೀಡುವಂತೆ ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಮಾತನಾಡಿ, ಉಳಿಯಾರಿನಲ್ಲಿ ಆರಂಭವಾಗಿರುವ ಯಾವುದೇ ಬಾರ್ಗೂ ಗ್ರಾಮ ಪಂಚಾಯಿತಿ ಜನರಲ್ ಲೈಸೆನ್ಸ್ ಪಡೆದಿಲ್ಲ. ಮೇಲಧಿಕಾರಿಗಳನ್ನು ಪ್ರಶ್ನಿಸಿದರೆ ಇದು ಸರ್ಕಾರದ ಆದೇಶವಾಗಿದ್ದು ನಿಮ್ಮ ಅನುಮತಿ ಅಗತ್ಯವಿಲ್ಲ ಎನ್ನುತ್ತಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಜನವಸತಿ ಪ್ರದೇಶದಲ್ಲಿ ಬಾರ್ ಮುಚ್ಚಿಸುವ ಬಗ್ಗೆ ಸರ್ವ ಸದಸ್ಯರು ಅನುಮೋದನೆ ಪಡೆದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಧುಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವರಾತ್ರಿ ಪ್ರಯುಕ್ತ ಮಧುಗಿರಿ ವೆಂಕಟರಮಣ ದೇವಸ್ಥಾನದಲ್ಲಿ 9 ದಿನಗಳಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನವರಾತ್ರಿಯ ಒಂದೊಂದು ದಿನವೂ ಒಂದೊಂದು ದೇವರ ಅಲಂಕಾರ ಮಾಡಲಾಗುತ್ತದೆ. ಶುಕ್ರವಾರ ವೈಕುಂಠ ನಾರಾಯಣ ಅಲಂಕಾರ ಮಾಡಲಾಗಿದೆ ಎಂದು ದೇವಸ್ಥಾನದ ಅರ್ಚಕರು ಹೇಳಿದರು. ಕೂರ್ಮ, ವರಹ, ಲಕ್ಷ್ಮಿ ಮತ್ತಿತರ ದೇವರ ಅಲಂಕಾರ ಮಾಡಿ ನವರಾತ್ರಿಯನ್ನ ವಿಶೇಷವಾಗಿ ಆಚರಿಸಲಾಗುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಹುಳಿಯಾರಿನಲ್ಲಿ ಯಳನಡು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅಭಿನಂದನಾ ಸಮಾರಂಭ ಏರ್ಪಾಡಾಗಿತ್ತು. ಜನರು ಕೊಟ್ಟ ಅಧಿಕಾರವನ್ನ ಜನರ ಏಳಿಗೆಗಾಗಿ ಬಳಸಬೇಕಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಜನರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವ ಮೂಲಕ ಅವರ ಋಣ ತೀರಿಸಿ ಎಂದು ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ಹೇಳಿದರು. ಹುಳಿಯಾರಿನ ಹಿರಿಯ ಕಾಂಗ್ರೆಸ್ ಮುಖಂಡ ಸೈಯದ್ ಜಾಫರ್ ಸಾಬ್ ಅವರ ಮನೆಯಲ್ಲಿ ನಡೆದ ಎಳನಡು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜನಪರ ಆಡಳಿತ ಮಾಡಿದರೆ ಜನ ಎಂದೂ ಮರೆಯೋದಿಲ್ಲ. ಇಂದಿರಾಗಾಂಧಿ ಕೆಂಪು ಜೋಳ ತಂದುಕೊಟ್ಟಿದ್ದನ್ನು ಜನ ಹೇಗೆ ಮರೆಯೋದಿಲ್ಲವೋ ಹಾಗೆ ಬರಗಾಲದಲ್ಲಿ ಅಕ್ಕಿ ಕೊಟ್ಟ ಸಿದ್ದರಾಮಯ್ಯ ಅವರನ್ನು ಜನ ಮರೆಯೋದಿಲ್ಲ. ಹಾಗಾಗಿ ನೀವು ಮಾಡುವ ಕೆಲಸ ನಿಮ್ಮ ಬಗ್ಗೆ ಮಾತಾಡುವಂತೆ, ನಿಮ್ಮ ಹೆಸರು ಚಿರಕಾಲ ಉಳಿಯುವಂತೆ ಮಾಡಿ ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೈಆರ್ ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಮೂಲ ಆಶಯ ಹಾಳಾಗಿ ಹೋಗಿದೆ. ಸರಿಯಾದ ರೀತಿಯಲ್ಲಿ ತನಿಖೆ ನಡೆದರೆ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಮನೆಗೆ ಹೋಗುತ್ತಾರೆ. ಅಷ್ಟರ ಮಟ್ಟಿಗೆ ಹಣಕಾಸಿನ ದುರ್ಬಳಕೆಯಾಗಿದೆ ಎಂದರು. ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನಯ್ಯ, ಜಾಫರ್ ಸಾಬ್, ರಹಮತುಲ್ಲಾ ಸಾಬ್, ಎಳನಡು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಕಾಟಲಿಂಗಯ್ಯ, ಉಪಾಧ್ಯಕ್ಷೆ ಪಾರ್ವತಮ್ಮ, ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಡಿಶ್ಭಾಷಾ, ಕುದುರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.